Hi, hello friends. Welcome to Vaishnavi Kitchen Logs. Bari ivatta Uttar Karnataka Style shenga chutney pudi heng madodante helkodtini. Adikkinta modlu nan channel ge subscribe madri hagu bell button ana click madri. Bari ig one pan ige shenga hakobekri hakondidana sanna uri olaga chandagi hurkobeku. Illa andra shenga chutney pudi otta chalo agangilri store madakku agodilri kettog bidtidri. Nodri ee tara hurkobeku. ಮತ್ತು ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೋಬೇಕ್ರಿ. ಇದನ್ನೇ ಈಗ ಸಪ್ರೇಟ್ ಮಾಡಿಟ್ಕೋಬೇಕ್ರಿ. ಯಾಕಂತ ಹೇಳ್ತೀನಿ, ನಾವು ನಮ್ಮ ಮನೆಯೊಳಗೆ ಇದೇ ಸ್ಟೈಲ್ ಮಾಡ್ತೀನಿ, ಹಾಗಾಗಿ ನಿಮ್ಗೆ ಈ ಸ್ಟೈಲ್ ತೋರಿಸ್ಕೊಡತ್ತೀನಿ. ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಸ್ತಂಗ ಶೇಂಗಾ ಚಟ್ನಿ, ನಾವು ಶೇಂಗಾ ಹಿಂಡಿ ಅಂತೀವ್ರಿ ಇದನ್ನ. ನೋಡ್ರಿ ಈಗ ಅದೇ ಜಾರಿಗೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇವೆರಡೂ ಸ್ವಲ್ಪ ಜಾಸ್ತಿ ಹಾಕೋಬೇಕ್ರಿ, ಭಾಳ ರುಚಿಯಾಗುತ್ತೆ ರೀ. ಈಗ ಬರ್ರಿ, ನೆಕ್ಸ್ಟ್ ಉಪ್ಪು ಹಾಕೋಬೇಕು. ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಭಾಳ ರುಚಿ ಆಗ್ತೈತಿ. ಈಗ ಖಾರದ ಪುಡಿ ಒಂದು 2-3 ಚಮಚ ಹಾಕೊಳಕತ್ತೀನಿ ರೀ ನಾನು. ಇದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ನೋಡ್ರಿ ಈಗ ಆಗಲೇ ಶೇಂಗಾ ಪುಡಿ ಮಾಡಿಟ್ಟಿದ್ದಿಲ್ರಿ, ಅದನ್ನು ಈ ಮಸಾಲೆನೂ ಎರಡು ಕೂಡಿ ಮಿಕ್ಸ್ ಮಾಡ್ಕೋಬೇಕೀಗ. ನೋಡ್ರಿ ಈಗ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡಕತ್ತೀನಿ ರೀ ನಾನು, ಅಂದರೆ ಎರಡು ಮಿಕ್ಸ್ ಆಗ್ತಾವ ರೀ ಚಂದಾಗಿ. ಅದಕ್ಕೆ ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೈಲ್ ಒಳಗೆ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್, ಭಾಳ ರುಚಿ ಆಗ್ತೈತಿ. ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇದನ್ನ ಎರಡು ಸೇರಿ ಇನ್ನೊಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ಇನ್ನೂ ಅದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ. ಭಾಳ ದಪ್ಪನೂ ಹಾಕ್ಬಾರ್ದ್ರಿ, ಸಣ್ಣನೂ ಹಾಕ್ಬಾರ್ದ್ರಿ, ಈ ಥರ ಮೀಡಿಯಮ್ ಇರಬೇಕು. ನೋಡ್ರಿ ಈಗ ಶೇಂಗಾ ಚಟ್ನಿ ಪುಡಿ ರೆಡಿ ಆಗೈತಿ. ಇದನ್ನು ಉಪ್ಪಿಟ್ಟು, ಅವಲಕ್ಕಿ, ರೊಟ್ಟಿ, ಚಪಾತಿಗೆ ಮಸ್ತ್ ಆಗುತ್ತೆ ರೀ. ಮತ್ತು ನೀವು ಟ್ರಿಪ್ಪಿಗೆಲ್ಲ ಹೋಗ್ಬೇಕಂದ್ರೆ ತೊಗೊಂಡು ಹೋಗ್ಬೋದ್ರಿ. ಮೊಸರು ಜೊತೆ, ಮೊಸರನ್ನದ ಜೊತೆ ಭಾಳ ಕಾಂಬಿನೇಷನ್ ರೀ. ನೀವು ಮಾಡ್ಕೊರಿ ಫ್ರೆಂಡ್ಸ್, ಮತ್ತು ಮಾಡ್ಕೊಂಡಾದ್ಮೇಲೆ ಕಮೆಂಟ್ಸ್ ಬಾಕ್ಸಿಗೆ ಬರೆದು ಹಾಕೋದನ್ನು ಮರಿಬೇಡ್ರಿ. Thank you for watching.